ಪರಿಸರದಲ್ಲಿನ ವಸ್ತುಗಳನ್ನು ಬಳಸಿ ತಮ್ಮ ಅಪ್ರತಿಮ ಕೌಶಲದ ಮೂಲಕ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸುವ ಕೊರಗರ ಕುಲಕಸುಬು ಈ ನೆಲದ ಮೂಲ ನಿವಾಸಿಗಳ ಕಲಾತ್ಮಕತೆಯ ಶ್ರೀಮಂತಿಕೆಯನ್ನು ಅನಾವರಣಗೊಳಿಸುತ್ತಿದೆ. ಅಜರಕಡು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಶನಿವಾರ ಕೊರಗರ ಸಾಂಪ್ರದಾಯಿಕ ಕುಲಕಸುಬು ಪ್ರದರ್ಶನದಲ್ಲಿ ಬುಟ್ಟಿ ಹೆಣೆಯುವುದು, ತಡ ಕಟ್ಟುವುದು ಮೊದಲಾದ ಚಟುವಟಿಕೆ ಗಮನ ಸೆಳೆಯಿತು. ಕೊರಗರ ಕುಲಕಸುಬು ಮುಂದಿನ ಪೀಳಿಗೆ ಉಳಿಸಿಕೊಳ್ಳುವುದು ಆಧುನಿಕ ಯುಗದಲ್ಲಿ ಆರೋಗ್ಯ ಪರಿಸರ ಸ್ನೇಹಿ ಗೃಹೋಪಯೋಗಿ ವಸ್ತುಗಳ ಬಳಕೆ ಪ್ರೇರೇಪಿಸುವ ಆಶಯದೊಂದಿಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕ್ರೀಡಾ ಇಲಾಖೆ, ಕೊರಗ ಸಂಘಟನೆಗಳ ಆಶ್ರಯದಲ್ಲಿ ಕೊರಗರ ಸಾಂಸ್ಕೃತಿಕ ಉತ್ಸವ ಕ್ರೀಡಾಕೂಟದ ಅಂಗವಾಗಿ ಈ ಪ್ರದರ್ಶನ ನಡೆಯಿತು. ಕೋಟ, ಕಾಬಡಿ, ಬ್ರಹ್ಮಾವರ, ಸಾಲಿಗ್ರಾಮ, ಪಾಂಗಳ, ಹಕ್ಲಾಡಿ, ನಾಡಾಗುಡಿಯಂಗಡಿ ಮೊದಲಾದ ಕಡೆಗಳಿಂದ 75ಕ್ಕೂ ಅಧಿಕ ಮಂದಿ ಕೊರಗ ಸಮುದಾಯದವರು ಈ ಪ್ರದರ್ಶನದಲ್ಲಿ ಭಾಗಿಯಾಗಿದ್ದರು. ಬಿಟ್ಟು, ದವಸ ಧಾನ್ಯಗಳನ್ನು ಕೇರುವ ಗೆರಸೆ, ಅನ್ನ ಬಸಿಯುವ ಕುಡುಪು, ಸಣ್ಣ ಮತ್ತು ದೊಡ್ಡದಾದ ಹೂವಿನ ಬುಟ್ಟಿ ಮೊದಲಾದ ಪರಿಕರಗಳನ್ನು ವಿವಿಧ ವಿನ್ಯಾಸದಲ್ಲಿ ಸ್ಥಳದಲ್ಲೇ ತಯಾರಿಸಿ ಪ್ರದರ್ಶಿಸಿ ಗಮನ ಸೆಳೆದರು. ಒಬ್ಬೊಬ್ಬರು 4-5 ಬಗೆಯ ಪರಿಕರಗಳನ್ನು ತಯಾರಿಸಿದ್ರು. ಕನ್ನಡದಲ್ಲಿ ತಮ್ಮೆ, ತುಳುವಿನಲ್ಲಿ ಸೀಮೆ ಎಂದು ಕರೆಯುವ ಬಿದಿರಿನ ಮಾದರಿಯಲ್ಲಿರುವ ಉತ್ಪನ್ನ ಮತ್ತು ಕಾಡಿನಲ್ಲಿ ಸಿಗುವ ಬೀಳು, ಬೇರು ಮೊದಲಾದವುಗಳನ್ನು ಬಳಸಿ ಈ ಪರಿಕರಗಳನ್ನು ತಯಾರಿಸಲಾಗುತ್ತಿದೆ. ಹಿಂದೆಲ್ಲ ತಮ್ಮ ಉಚಿತವಾಗಿ ತಮ್ಮ ಪರಿಸರದಲ್ಲಿಯೇ ಸಿಗುತ್ತಿತ್ತು. ಇತ್ತೀಚೆಗೆ ಹಣ ಕೊಟ್ಟು ಖರೀದಿಸಬೇಕಾಗಿದೆ. ಈ ಪರಿಕರಗಳನ್ನು ಸ್ಥಳೀಯ ಅಂಗಡಿ, ಸಂತೆ, ಮಾರುಕಟ್ಟೆಗಳಿಗೆ ಮಾರಾಟ ಮಾಡಲಾಗುತ್ತಿದೆ. ಸ್ಥಳೀಯ ಮಾರುಕಟ್ಟೆಯೇ ಆಧಾರವಾಗಿದ್ದು ಹೊರ ಜಿಲ್ಲೆಗಳಿಂದ ಹೂವು, ಹಣ್ಣು ಮಾರಾಟಗಾರರು ದೊಡ್ಡ, ಸಣ್ಣ ಗಾತ್ರದ ಬುಟ್ಟಿಗೆ ಆಗಾಗ ಬೇಡಿಕೆ ಇಡುತ್ತಾರೆ. ಅಲ್ಲದೆ ಮನೆಯವರು ಕೂಡ ವಿವಿಧ ಪರಿಕರಗಳನ್ನು ಅಗತ್ಯವಿದ್ದಾಗ ಕೇಳಿದಾಗ ಹೋಗಿ ಮಾರಾಟ ಮಾಡುತ್ತೀವಿ ಎನ್ನುತ್ತಾರೆ ಪಡುಕೋಣೆಯ ಸಾಧು ಅವರು. ಕೊರಗ ಸಮುದಾಯದ ಕುಲಕಸುಬು ನಶಿಸಿ ಹೋಗುತ್ತಿರುವ ಹೊತ್ತಿನಲ್ಲಿ ಮುಂದಿನ ಪೀಳಿಗೆ ಇದನ್ನು ಪರಿಚಯಿಸುವುದು, ಈ ಕಸುಬು ಕಲೆಯನ್ನು ಉಳಿಸಿ ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕ್ರೀಡಾಕೂಟ ಕಾರ್ಯಕ್ರಮದ ಭಾಗವಾಗಿ ಕಸುಬು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಇದರಲ್ಲಿ ಜಿಲ್ಲೆಯ ಸುಮಾರು 75ಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ದಾರೆ ಎಂದು ಕೊರಗ ಸಮುದಾಯದ ನಾಯಕ ಗಣೇಶ್ ಹೇಳಿದರು. ಹೆಸರು ಗಣೇಶ್ ಅಂತೇಳಿ, ಕುಂದಾಪುರ ಕೊರಗ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾವು ಜಿಲ್ಲಾಡಳಿತ ಜೊತೆಯಲ್ಲಿ ಮತ್ತು ಯೋಜನೆ ಕ್ರೀಡಾ ಇಲಾಖೆಯ ಸಹಕಾರದೊಂದಿಗೆ ಕೊರಗರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಉತ್ಸವ ಅಂತ ಮಾಡ್ತೇವೆ. ಇದನ್ನು ಭಾಳ ಮುಖ್ಯವಾಗಿ ನಮ್ಮ ಕುಲಕಸುಬು, ಕೊರಗರ ಕುಲಕಸುಬು ಬುಟ್ಟಿನೇ ಹೇಗಿದೆ, ಇದು ನಶಿಸಿ ಹೋಗ್ತಾ ಇದೆ. ಬಟ್ ಇದು ನಶಿಸಿ ಹೋಗಬಾರ್ದು, ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಅನ್ನೋ ದೃಷ್ಟಿಯಿಂದ, ಇವರಿಗೆ ಪ್ರೋತ್ಸಾಹವನ್ನು ಕೊಡೋ ದೃಷ್ಟಿಯಿಂದ ಇವತ್ತು ನಾವು ಇದನ್ನು ಇಲ್ಲಿ ಕರೆದು ಇವರ ಹತ್ರ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ಇದನ್ನು ಮಾರ್ಕೆಟ್ ಕೂಡ ಇವತ್ತೇ ಮಾಡ್ತಾ ಇದ್ದಾವೆ. ಇದಕ್ಕೆ ಬೆಲೆ ಬರಬೇಕು ಅಂತಕ್ಕಂಥ ಉದ್ದೇಶ ಮತ್ತು ಇದರಲ್ಲೇ ಬದುಕನ್ನು ಕಂಡುಕೊಂಡವರು ನಮ್ಮ ಜನ, ಹಾಗಾಗಿ ಇದಕ್ಕೆ ಗೌರವ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾವೆ. ಸುಮಾರು 76 ಜನ ಈಗಾಗಲೇ ಬಂದಿದ್ದಾರೆ, ಇನ್ನೂ ಸ್ವಲ್ಪ ಜನ ಬರ್ತಾರೆ. ಬೇರೆ ಬೇರೆ ಇಡೀ ಜಿಲ್ಲೆಯಿಂದ, ಬೇರೆ ಬೇರೆ ಹಳ್ಳಿಯಿಂದ ಬಂದಿದ್ದಾರೆ ಎಲ್ಲರೂ. ಅವರು ಬುಟ್ಟಿ ಮಾಡ್ತಾರೆ, ಗೆರ್ಸಿ ಮಾಡ್ತಾರೆ, ಸಿಬ್ಬಲು ಮಾಡ್ತಾರೆ, ದೊಡ್ಡ ಹೆಡಿಗೆ ಮಾಡ್ತಾರೆ ಮತ್ತು ಬೇರೆ ಬೇರೆ ಕಲಾಕೃತಿಗಳನ್ನು ಮಾಡ್ತಾ ಇದ್ದಾರೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.